ಪ್ರಯೋಗದಲ್ಲಿ ಬೆರ್ನೌಲಿಯ ನಿಯಮವನ್ನು ನಾವು ಸಿದ್ಧಪಡಿಸುವವರಿದ್ದೇವೆ. ಇದಕ್ಕಾಗಿ ಎರಡು ಪೇಪರ್ ಕಪ್ಪುಗಳು, ಎರಡು ವಕ್ರವಾಗಿರುವ ಸ್ಟ್ರಾ ಕಟ್ಟರ್, ಬಲೂನು, ಕತ್ತರಿ ಬೇಕಾಗುವು. ಈ ಕಾಗದದ ಕಪ್ಪುಗಳಿಂದ ನಾವು ನೀರು, ಚಹಾ ಹಾಗೂ ಕಾಫಿ ಕುಡಿಯುತ್ತಿರುತ್ತೇವೆ. ಇದು ಒಂದು ಸುಲಭವಾಗಿ ದೊರೆಯುವ ಕಾಗದದ ಕಪ್ಪುಗಳಿವೆ. ಕತ್ತರಿಯಿಂದ ಒಂದು ಕಪ್ಪಿನ ಕೆಳಬದಿಯಲ್ಲಿ ರಂಧ್ರವನ್ನು ಮಾಡುವ. ಎರಡನೇ ಕಪ್ಪಿನಲ್ಲಿ ಕೂಡ ಇದೇ ರೀತಿಯಾಗಿ ಛಿದ್ರವನ್ನು ಮಾಡಿ ಈ ಛಿದ್ರಗಳಲ್ಲಿ ಸ್ಟ್ರಾಗಳನ್ನು ಕೂಡಿಸುವ. ಇಲ್ಲಿ ವಕ್ರವಾದ ಸ್ಟ್ರಾವನ್ನು ಒಳಸೇರಿಸಿ ಗಟ್ಟಿಯಾಗಿ ಕೂಡಿಸಿ. ಎರಡನೇ ಕಪ್ಪಿನಲ್ಲಿ ಕೂಡ ಸ್ಟ್ರಾವನ್ನು ಕೂಡಿಸಿ, ಅದು ಸಡಿಲಾಗಿರಬಾರದು. ಕೆಳಬದಿಯಲ್ಲಿ ಸ್ಟ್ರಾವನ್ನು ಹಾಗೂ ಅದು ವಕ್ರವಾದ ಸ್ಟ್ರಾ ಇದೆ ಹಾಗೂ ಇನ್ನೊಂದು ಕಪ್ಪಿನಲ್ಲಿ ಕೂಡ ಇದೇ ರೀತಿಯಾಗಿ ಛಿದ್ರವನ್ನು ಮಾಡಿ ಅಲ್ಲಿ ಕೂಡ ಇನ್ನೊಂದು ಸ್ಟ್ರಾವನ್ನು ಗಟ್ಟಿಯಾಗಿ ಕೂಡಿಸಿದೆ. ಇದರಲ್ಲಿ ಒಂದು ಕಪ್ಪಿನ ಮೇಲೆ ಕಟ್ಟರದಿಂದ ಒಂದು ಕಿಂಡಿ ಆಕಾರವನ್ನು ಕತ್ತರಿಸಿಡಿ. ಈ ರೀತಿಯಾಗಿ ಇಲ್ಲಿ ಎರಡು ಕಿಂಡಿಗಳನ್ನು ತಯಾರಿಸಿ. ಒಂದು ಕಪ್ಪಿನಲ್ಲಿ ಕಿಂಡಿಗಳಿವೆ, ಇನ್ನೊಂದರಲ್ಲಿ ಇಲ್ಲ. ಈಗ ಈ ಪ್ರಯೋಗವು ಸಿದ್ಧತೆಯಾದಂತೆಯೇ ಇಲ್ಲಿ ಎರಡು ಕಿಂಡಿಗಳಿವೆ ಹಾಗೂ ಇನ್ನೊಂದು ಕಪ್ಪಿನಲ್ಲಿ ಒಂದು ಕಿಂಡಿ ಕೂಡ ಇಲ್ಲ. ಒಂದು ಬಲೂನನ್ನು ತೆಗೆದುಕೊಳ್ಳಿ, ಅದನ್ನು ಉಬ್ಬಿಸಿ. ಉಬ್ಬಿದ ಬಲೂನಿಗೆ ತುದಿಗೆ ಅಂಟು ಹಾಕಿ. ಇದರಿಂದ ಒಳಗಿರುವ ಹವೆ ಹೊರಬರಲಾರದು. ಈಗ ಈ ಪ್ರಯೋಗವನ್ನು ನಾವು ಆರಂಭಿಸುವ. ನಮ್ಮ ಹತ್ತಿರ ಎರಡು ಕಪ್ಪುಗಳಿವೆ, ಒಂದಕ್ಕೆ ಕಿಂಡಿಗಳಿವೆ, ಇನ್ನೊಂದಕ್ಕೆ ಇಲ್ಲ. ಕಿಂಡಿ ಇರುವ ಕಪ್ಪಿನಲ್ಲಿ ಬಲೂನಿನ ಮುಖವನ್ನು ಸೇರಿಸಿ ಅದರಲ್ಲಿಡಿ. ಸ್ಟ್ರಾದ ತುದಿಯನ್ನು ಬಾಯಿಯಿಂದ ಹಿಡಿದು ಊದಿದಾಗ ಬಲೂನಿನ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಬೆರ್ನೌಲಿಯ ನಿಯಮದ ಪ್ರಕಾರ ಹೆಚ್ಚು ವೇಗದ ಹವೆ ಕಡಿಮೆ ಒತ್ತಡದ ಕ್ಷೇತ್ರವನ್ನು ತಯಾರಿಸುತ್ತದೆ. ಬಲೂನನ್ನು ಕೆಳಗೆ ತಂದು ಹಿಡಿದಾಗಲೂ ಬಲೂನನ್ನು ಕಪ್ಪಿಗೆ ಅಂಟಿಕೊಳ್ಳುವುದು. ಇದೇ ಪ್ರಯೋಗವನ್ನು ಕಿಂಡಿಗಳಿರುವ ಕಪ್ಪಿನ ಸಹಾಯದಿಂದ ಮಾಡಿ ನೋಡುವ. ಈಗ ಸ್ಟ್ರಾದಿಂದ ಊದಿದಾಗ ಬಲೂನಿನಲ್ಲಿ ಹವೆ ತೇಲುವುದು. ಈಗ ಇದೇ ಪ್ರಯೋಗವನ್ನು ಕಿಂಡಿ ಇರುವ ಕಪ್ಪಿನ ಮೇಲೆ ಬಲೂನನ್ನು ಇಟ್ಟು ನೋಡುವ. ನೀವು ಊದಿದಂತೆ ಬಲೂನು ಮೇಲೆ ಕೆಳಗೆ ಹೋಗುವುದನ್ನು, ತೇಲುತ್ತಿರುವುದನ್ನು ನೀವು ನೋಡಬಹುದು. ಬಲೂನು ಅಂಟಿಕೊಳ್ಳುವುದಿಲ್ಲ. ಊದಿದಾಗ ಹವೆಯು ಕಿಂಡಿಯಿಂದ ಹೊರಬಿದ್ದು ಹೊರಗಿನ ಹವೆ ಒಳಗೆ ಬಂದು ಬಲೂನನ್ನು ತೇಲಿಸುತ್ತದೆ. ಕಡಿಮೆ ಒತ್ತಡದ ಕ್ಷೇತ್ರ ತಯಾರಾಗುವುದು. ಇದನ್ನು ನೀವು ಇನ್ನೊಮ್ಮೆ ಮಾಡಿ ನೋಡಿ. ಈಗ ಇದು ಸಾಕಷ್ಟು ಮೇಲೆ ಕೆಳಗೆ ಹೋಗುವುದನ್ನು ನೀವು ಇಲ್ಲಿ ನೋಡಬಹುದು.